ಸನ್ಮಾನ್ಯ ಚಂಪಾ ಅವ್ರದ್ದು, ಅವರು ಸಾಹಿತಿ ಹೆಸರು ಚಂಪಾ, ಅವರು ಇರುವುದು ಚಮಚ. ಅವರು ಸಿದ್ದರಾಮಯ್ಯನವರ ಮತ್ತು ಕಾಂಗ್ರೆಸ್ ಪಾರ್ಟಿಯ ಚಮಚ ಆಗಿ ವರ್ತಿಸ್ತಾ ಇದ್ದಾರೆ. ಅವರು ಆರಂಭದಲ್ಲಿ ಕೊಟ್ಟ ಹೇಳಿಕೆಗೆ ಸಾಹಿತ್ಯ ಸಮ್ಮೇಳನ ಒಂದು ಸಾಹಿತ್ಯ ನಾಡು ನುಡಿ ಅದರ ಸಮಸ್ಯೆಗಳು ಇದರ ಬಗ್ಗೆ ಚರ್ಚೆ ಆಗಬೇಕಾದಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಚಮಚಾಗಿರಿ ಮಾಡಿ ಅಧ್ಯಕ್ಷಗಿರಿ ತೆಗೆದುಕೊಂಡಂಥವರು ಇವತ್ತು ಸಹಿಷ್ಣುತೆ ಬಗ್ಗೆ ಮಾತನಾಡ್ತಾರೆ, ಅಸಹಿಷ್ಣುತೆ ಬಗ್ಗೆ, ಮತ್ತು ಒಂದು ಪಕ್ಷಕ್ಕೆ ಓಟ್ ಹಾಕು ಅಂತ ಹೇಳ್ತಾರೆ. ಇದು ಸರಿಯಲ್ಲ ಅಂತ ಅನಂತಕುಮಾರ್ ಹೇಳಿದರೆ ಅವಾಚ್ಯವಾಗಿ ಜಾತ್ಯತೀತ ಬಗ್ಗೆ ಅವರಿಗೆ ತಿಳಿಯುವುದಿಲ್ಲ. ನಾನು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂಥ ಶಬ್ದ ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಆದರೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇದೇ ಚಮಚ ಎಮರ್ಜೆನ್ಸಿಯಲ್ಲಿ ಇವರನ್ನು ಬಂಧಿಸಿದಾಗ ಇವರೇನು ಮಾಡಿದರು ಅನ್ನೋದು ಜನತೆಗೆ ಎಕ್ಸ್ಪ್ಲನೇಷನ್ ಕೊಡಲಿ. ಅವರು ಬಂಧಿಸ್ಲಿಕ್ಕೆ ಹೋದಾಗ ಅಥವಾ ಬಂಧಿಸಿದಾಗ ಇಡೀ ಸಂವಿಧಾನವನ್ನು ಬುಡಮೇಲು ಮಾಡಿ ಜನತೆಯ ಸಂಪೂರ್ಣ ಹಕ್ಕನ್ನು ಕಸಿದುಕೊಂಡು ಇವತ್ತು ನಿಮ್ಮನ್ನು ಮಾಧ್ಯಮದವ್ರನ್ನ ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲದಲ್ಲಿ ಎಲ್ಲ ಮಾಧ್ಯಮದವ್ರನ್ನು ತಡೆದಿದ್ದರು. ಅವರು ಏನು ಬರೀತಾರೆ ಅನ್ನೋದು ಕಾಂಗ್ರೆಸ್ ಪಾರ್ಟಿಯವರು ನೋಡಿದ ನಂತರ ಪ್ರಿಂಟ್ ಆಗ್ತಾ ಇತ್ತು ಪತ್ರಿಕೆಗಳು. ಆವಾಗ ಎಲ್ಲಿ ಹೋಗಿತ್ತು ಇವ್ರದ್ದು? ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೊಲೆ ಆಗ್ತಾ ಇದೆ. 20 ಜನರ ಬಿ ಜೆ ಪಿಯ ಕಾರ್ಯಕರ್ತರು, ಪರಿವಾರದ ಸಂಘ ಪರಿವಾರದ ಕಾರ್ಯಕರ್ತರು ಕೊಲೆಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ? ಇದೇ ಕರ್ನಾಟಕದಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ? ಅದಕ್ಕೆ ಚಂಪಾ ಅವರೇ, ಈ ಆಷಾಢಭೂತಿತನವನ್ನು ಬಿಡ್ರಿ ಅನ್ನುವಂಥ ಮಾತನ್ನು ಹೇಳ್ತೇನೆ ನಾನು. ಒಬ್ಬ ಕೇಂದ್ರ ಸಚಿವರ ನೀವು ಹೇಳಿದ್ದಕ್ಕೆ ಭಾಳ ಸಭ್ಯವಾಗಿ ಹೇಳಿದ್ದಾರೆ ಅವ್ರಿ ಇಲ್ಲಿ ಏನು ಚರ್ಚೆ ನಡೀಬೇಕು ಅಂತ. ಅದಕ್ಕೆ ಈ ರೀತಿಯಾದಂಥ ಅಸಭ್ಯತನೆಯಿಂದ ಉತ್ತರ ಕೊಟ್ಟಿರುವಂಥ ಚಂಪಾ ಅವರ ಈ ನಡೆಯನ್ನು ಖಂಡಿಸ್ತೀನಿ. ನೀವು ಎಷ್ಟೇ ಚಮಚಾಗಿರಿ ಮಾಡಿದರು ಈ ಸರ್ಕಾರ ಹೋಗ್ತದೆ, ನಿಮಗೆ ಏನು ರಾಜಾಶ್ರಯ ಪಡೆದಿರಿ ಇದನ್ನು ನೀವು ಕಳ್ಕೊತೀರಿ. ನಿಮ್ಮಿಂದ ಈ ದೇಶ ಜಾತ್ಯತೀತ ಆಗಬೇಕಾಗಿಲ್ಲ. ಈ ದೇಶದ ರಕ್ತದಲ್ಲಿ ಜಾತ್ಯತೀತತೆ ಇದೆ ನೋಡಿ. ಆರಂಭಕ್ಕೆ ಮಾಡಿದ ಭಾಷಣದಿಂದ ಸಮಸ್ಯೆ ಉಂಟಾಗಿರೋದು ಕೆಲವು ಮಾಧ್ಯಮದಲ್ಲಿಯೂ ವರದಿಯಾಗಿದೆ. ಆರಂಭದಲ್ಲಿಯೂ ಅಲ್ಲಿ ರಾಜಕಾರಣ ಬಂತು, ಕೊನೆಗೂ ರಾಜಕಾರಣ. ರಾಜಕಾರಣ ಅನಂತಕುಮಾರ್ ಆಗಲಿ ನಾವಾಗಲಿ ತಂದಿಲ್ಲ, ರಾಜಕಾರಣ ತಂದಿರೋದು ಅವರು. ಅದಕ್ಕೆ ನಾವು ಉತ್ತರವನ್ನು ಹೇಳಿದ್ವಿ, ಅತ್ಯಂತ ಗೌರವಯುತವಾಗಿ ಅನಂತಕುಮಾರ್ ಅವರು ಸಮಾರೋಪ ಕರೆದಾಗ ಇಲ್ಲಿ ನಾಡು ನುಡಿ ಸಾಹಿತ್ಯದ ಬಗ್ಗೆ ಚರ್ಚೆ ಆಗಲಿ, ಇಲ್ಲಿ ರಾಜಕಾರಣ ಚರ್ಚೆ ಆಗಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಭಾಷೆ ಬಳಸಿದಂಥ ಭಾಷೆ ಯಾವುದು? ಈ ಭಾಷೆ ನೋಡಿದರೆ ಅವರು ಚಮಚಾಗಿರಿ ಬಿಟ್ಟು ಮತ್ತೇನೂ ಮಾಡೋದಬಾರದು ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ. ಅವರು ಚಂಪ ಅಲ್ಲ, ಅವರು ಚಮಚ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಮುಚ್ಚಳಿಕೆಯನ್ನು ಕೊಟ್ಟು ನಾನು ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ವಿರೋಧ ಮಾಡೋದಿಲ್ಲ ಅಂಥೇಳಿ ಮುಚ್ಚಳಿಕೆಯನ್ನು ಬರೆದು ಕೊಟ್ಟು ಹೊರಗೆ ಬಂದಿದ್ದರು ಇವರು. ಇವರ ಮಗಳು ಭಾಷನ್ ಮಿಷನ್ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಕಲ್ತಿದ್ದಾರೆ. ಅಂದರೆ ಕನ್ನಡದ ಉಪಜೀವನದ ಒಂದು ವಸ್ತುವಾಗಿದೆ ಇವರಿಗೆ. ಇದರೆಲ್ಲದರ ಬಗ್ಗೆ ಚಂಪಾ ಅವರು ಎಕ್ಸ್ಪ್ಲನೇಷನ್ ಕೊಡಲಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ.